ನಮಸ್ಕಾರ ಸ್ನೇಹಿತರೆ ನಾವು ಮಾಡುವಂತಹ ಕೆಲವೊಂದು ಸಾಂಪ್ರದಾಯಿಕ ಕೆಲಸಗಳಿಗೆ ಕೆಲವು ನಿಯಮಗಳಿವೆ ಅಂದರೆ ಯಾವ ಕೆಲಸವನ್ನು ಯಾವಾಗ ಮಾಡಿದರೆ ಅದು ಯಶಸ್ವಿಯಾಗುತ್ತದೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಈ ರೀತಿಯ ಹಲವಾರು ನಿಯಮಗಳು ಇವೆ ಅದೇ ರೀತಿಯಾಗಿ ಕೆಲವೊಂದು ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ಕೆಲವು ಕೆಲಸಗಳನ್ನು ಮಂಗಳವಾರದ ದಿನ ಮಾಡಬಾರದು ಮಾಡಿದರೆ ಇದರಿಂದ ಅನೇಕ ಸಮಸ್ಯೆಗಳು ಉಂಟಾಗುವುದರ ಜೊತೆಗೆ ಒಂದು ಕೆಲಸವೂ ಪೂರ್ಣಗೊಳ್ಳುವುದಿಲ್ಲ ಎಂದು ಹೇಳಲಾಗುತ್ತದೆ ಹಾಗಾದರೆ ಮಂಗಳವಾರದ ದಿನ ಯಾವ ಕೆಲಸಗಳನ್ನು ಮಾಡಬಾರದು ಮಾಡಿದರೆ ಏನಾಗುತ್ತದೆ ಎಂದು ನೋಡೋಣ ಮಂಗಳವಾರ ಅಂದರೆ ಕುಜನ ದಿನ ಕುಜ ಎಂದರೆ ಅತ್ಯಂತ ಕೋಪಗೊಳ್ಳುವಂತಹ ಗ್ರಹ ಕುಜ ದೋಷ ಇರುವವರಿಗೆ ಇದರ ಅನುಭವ ಆಗಿರುತ್ತದೆ ಸಾಕಷ್ಟು ಸಮಸ್ಯೆಗಳು ಜೀವನದಲ್ಲಿ ಎದುರಾಗುತ್ತವೆ ಈ ದಿನ ಮಾಡುವಂತಹ ಆಗಿರುವಂತಹ ಕೆಲಸಗಳಲ್ಲಿ ಕುಜನ ಪರಿಣಾಮದಿಂದ ಅದು ಪೂರ್ಣಗೊಳ್ಳುವುದಿಲ್ಲ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ಮಂಗಳವಾರದ ದಿನ ಯಾವುದೇ ಕಾರಣಕ್ಕೂ ಜನಗಳನ್ನು ಸೇರಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಬಾರದು ಅಂದರೆ ಇಪ್ಪತ್ತರಿಂದ ಮೂವತ್ತು ಜನರನ್ನು ಸೇರಿಸಿ ಮಾಡುವಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗುವುದಿಲ್ಲ ಯಾಕೆಂದರೆ ಕುಜಪರಿಣಾಮದಿಂದ ಸಮಾರಂಭದಲ್ಲಿ ಪಾಲ್ಗೊಳ್ಳುವವರಿಗೆ ಸಹಜವಾಗಿಯೇ ಕೋಪ ಹೆಚ್ಚಾಗುತ್ತದೆ ಇದರಿಂದ ಮಾತುಕತೆಗಳು ಹೆಚ್ಚಾಗುತ್ತದೆ ಕೆಲವೊಮ್ಮೆ ಜಗಳಗಳು ಹಾಗೆ ಸಮಾರಂಭಗಳು ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆಗಳಿರುವುದರಿಂದ ಯಾವುದೇ ರೀತಿಯ ಸಮಾರಂಭಗಳನ್ನು ಮಂಗಳವಾರದ ದಿನ ಮಾಡಬಾರದು ಎಂದು ಹೇಳಲಾಗುತ್ತದೆ ಇನ್ನು ಎರಡನೆಯದಾಗಿ ಎಲ್ಲರಿಗೂ ತಿಳಿದಿರುವ ಹಾಗೆ ಮಂಗಳವಾರದ ದಿನ ಮದುವೆ ಕಾರ್ಯಗಳನ್ನು ಮಾಡಬಾರದು ಕುಜದೋಷ ಇದ್ದವರಿಗೆ ಮದುವೆಯಾಗುವುದೇ ಕಷ್ಟ ಹಾಗಾಗಿ ಮಂಗಳವಾರದ ದಿನ ಬೇರೆ ಯಾರಿಗೂ ಕೂಡ ಮದುವೆಗಳನ್ನು ಮಾಡಬಾರದು ಮಾಡಿದರೆ ಮದುವೆ ವಿಚಾರದಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗುವುದು ರಚನೆಗೆ ದಂಪತಿಗಳು ಭವಿಷ್ಯದಲ್ಲಿ ಚೆನ್ನಾಗಿರುವುದಿಲ್ಲ ದಂಪತಿಗಳ ನಡುವೆ ಹೊಂದಾಣಿಕೆ ಇರುವುದಿಲ್ಲ ಹಲವಾರು ಸಮಸ್ಯೆಗಳು ಎದುರಾಗುತ್ತವೆ ಎಂದು ಹೇಳಲಾಗುತ್ತದೆ ಇನ್ನು ಅತಿ ಮುಖ್ಯವಾಗಿ ಮಂಗಳವಾರದ ದಿನ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಸಾಲದ ರೂಪದಲ್ಲಿ ಹಣವನ್ನು ಕೊಡಬಾರದು ಒಂದು ವೇಳೆ ನೀವು ಏನಾದರೂ ಅಪ್ಪಿತಪ್ಪಿ ಬೇರೆಯವರಿಗೆ ಹಣವನ್ನು ಕೊಟ್ಟರೆ ಅದು ಶೀಘ್ರವಾಗಿ ಮರಳಿ ಬರುವುದಿಲ್ಲ ಒಂದು ವೇಳೆ ಹಣ ಬಂದರೂ ದೀರ್ಘಕಾಲದ ನಂತರವೇ ಹಾಗಾಗಿ ಸಾಧ್ಯವಾದಷ್ಟು ಹಣಕಾಸಿನ ವ್ಯವಹಾರವನ್ನು ಮಂಗಳವಾರದ ದಿನ ಮಾಡದಿರುವುದು ಒಳ್ಳೆಯದು ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಇಂತಹ ಕಾರ್ಯಗಳನ್ನು ಮಂಗಳವಾರದ ದಿನ ಮಾಡಬಾರದು ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು